ಟಿಪ್ಪು ಅಭಿಮಾನಿಗಳಿಗೋಸ್ಕರ ಎರಡು ವಿಭಾಗಗಳಲ್ಲಿ ಊಟ ವಿತರಣೆಗೆ ವ್ಯವಸ್ಥೆಯನ್ನು ಮಾಡಿದ್ದಾರೆ. 20,000 ಜನರಿಗೆ ನಾನ್ ವೆಜ್, 5,000 ಜನರಿಗೆ ವೆಜ್. 20 ಇನ್ನೂ ಜಾಸ್ತಿನೇ ಆಗ್ತಾರೆ, ಹೆಚ್ಚು ಕಡಿಮೆ 30,000-40,000 ತನಕ ಹೋಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ಚಿಕ್ಕಮಗಳೂರಿನಿಂದ ಈಗಾಗಲೇ ಸಾಕಷ್ಟು ಚಿಕನ್ ಅನ್ನು ತರಿಸ್ಕೊಂಡಿದ್ದಾರೆ. ದೊಡ್ಡ ದೊಡ್ಡ ಪಾತ್ರೆಗಳಲ್ಲಿ ಅಡುಗೆ ಬೇಯ್ತಾ ಇದೆ. 8,000 ಹೆಚ್ಚು ಮೊಟ್ಟೆ, 25,000 ಕೆಜಿ ಸೋನಾ ಮಸೂರಿ ಅಕ್ಕಿಯನ್ನು ಯೂಸ್ ಮಾಡಿದಾರಂತೆ. ಬೆಳಗ್ಗೆ 11:30 ನಂತರ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಆರಂಭ ಆಗುತ್ತೆ. ಅಂದರೆ ಅವ್ರ ಕುಟುಂಬಸ್ಥರೆಲ್ಲ ಬರ್ತಾರೆ, ಇಲ್ಲಿಗೆ ಬಂದು ಅವರೇ ಚಾಲನೆಯನ್ನು ಕೊಡ್ತಕ್ಕಂಥದ್ದು. ಒಂದು ಸ್ವಲ್ಪ ಜನಕ್ಕೆ ಸಾಂಕೇತಿಕವಾಗಿ ಅವರೇ ಊಟವನ್ನು ಕೂಡ ಬಡಿಸ್ತಾರೆ. ಅದಾದ ನಂತರ ಅನ್ನ ಸಂತರ್ಪಣೆ ಕಾರ್ಯ ಜೋರಾಗುತ್ತೆ. ಈಗಾಗಲೇ ಪುನೀತ್ ಅವ್ರನ್ನ ದರ್ಶನ ಮಾಡೋದಕ್ಕೆ ಅಂತಿಮ ದರ್ಶನಕ್ಕೇ ಹೆಚ್ಚು ಕಡಿಮೆ 20-25 ಲಕ್ಷ ಜನ ಬಂದರು ಅಂತ ಒಂದು ಲೆಕ್ಕ ಇದೆ. ಸೊ ಅದರ ಪ್ರಕಾರ ಈಗ ಎಷ್ಟು ಜನ ಅಡುಗೆ ಊಟಕ್ಕೆ ಬರ್ತಾರೆ ಅಂತಕ್ಕಂಥ ನಿರೀಕ್ಷೆ ಇಲ್ಲ, ಬಟ್ ತಯಾರಿ ಮಾಡ್ಕೋತಾ ಇದ್ದಾರೆ. ವೆಜ್ ಮತ್ತು ನಾನ್ ವೆಜ್ ಎರಡೂ ಥರ ಮೆನು ಇದೆ. ವೆಜ್ ಮೆನು ಅಂತಂದರೆ ಮಸಾಲೆ ವಡೆ, ಘೀ ರೈಸ್, ಕುರ್ಮಾ ಇವೆಲ್ಲವನ್ನು ಮಾಡಿದಾರಂತೆ. ಹಾಗೆಯೇ ಆಲು ಕಬಾಬ್, ಅಕ್ಕಿ ಪಾಯಸ, ಅನ್ನ, ತರಕಾರಿ, ಸಾಂಬಾರ್, ರಸಂ ಮತ್ತು ಮಜ್ಜಿಗೆ ಇಷ್ಟೆಲ್ಲವನ್ನು ಕೂಡ ವೆಜಿಟೇರಿಯನ್ಸ್ಗೆ ಅಂತಲೇ ತಯಾರು ಮಾಡಿರ್ತಕ್ಕಂಥ ಅಡುಗೆ. ವೆಜಿಟೇರಿಯನ್ಸ್ಗಳಿಗೆ ಏನೇನು ಮೆನು ಇರುತ್ತೆ ಅಂತಕ್ಕಂಥದ್ದನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಇನ್ನು ನಾನ್ ವೆಜ್ ಮೆನು ನೋಡ್ತಾ ಇದ್ದೀರಾ, ಘೀ ರೈಸು, ಚಿಕನ್ ಚಾಪ್ಸು, ಕಬಾಬು, ಅನ್ನ, ಸಾಂಬಾರ್, ರಸಂ, ಈ ಥರ ಕೆಲವೆಲ್ಲ ನಾನ್ ವೆಜ್ ಅಡುಗೆಯನ್ನು ಮಾಡ್ತಾ ಇದ್ದಾರೆ. ಇವೆಲ್ಲವೂ ಕೂಡ ಅಲ್ಲಿನ ಮೆನು. ರಾಜ್ಕುಮಾರ್, ಭೋಜನ ಪ್ರಿಯ, ಇವತ್ತು ವೆಜ್ ಕೌಂಟರ್ಗೆ ನಾವು ಎಂಟ್ರಿ ತಗೊಂಡಿದ್ದೀವಿ, ಏನೆಲ್ಲ ಸಿಗುತ್ತೆ ಅಂತ ಹೇಳಿದ್ರೆ ಪಾಯಸ ಇರ್ಬೋದು, ಕುರ್ಮಾ ಇರ್ಬೋದು, ಜೊತೆಗೆ ಘೀ ರೈಸ್ ಇರ್ಬೋದು, ಈ ಆಲು ಟೀಕಾ ಇರಬಹುದು, ಹಲವು ಐಟಮ್ಗಳು ಸಿದ್ಧವಾಗ್ತಾ ಇದೆ, ಬೇಬಿ ಕಾರ್ನ್ ಮಂಚೂರಿ ಇರಬಹುದು, ಎಲ್ಲವೂ ಬಗೆ ಬಗೆಯ ಖಾದ್ಯಗಳು ರೆಡಿ ಆಗ್ತಿದೆ ಅಂತಲೇ ಹೇಳ್ಬೋದು. ನೀವು ಗಮನಿಸ್ತಾ ಇದ್ದೀರಿ ಯಾವ ರೀತಿಯ ಅಡುಗೆ ರೆಡಿ ಆಗ್ತಿದೆ ಅಂತ ಹೇಳಿ. ಆಲೂಗೆಡ್ಡೆಯಿಂದ ಮಾಡ್ತಿರುವಂತಹ ಹಲವು ಖಾದ್ಯಗಳು ರೆಡಿ ಆಗ್ತಿರುವಂಥದ್ದು ಬಿಸಿ ಬಿಸಿಯಾಗಿ ಸಿದ್ಧಗೊಂಡಿದೆ. ಇದೆಲ್ಲವನ್ನು ಅಭಿಮಾನಿಗಳಿಗೆ ನೀಡೋ ಮೂಲಕ ಅಪ್ಪು ಅಭಿಮಾನಿಗಳಿಗೆ ಆಗಿ ಇಷ್ಟು ದಿನ ಏನೆಲ್ಲ ಅಂದರೆ ಅಭಿಮಾನಿಗಳು ಯಾರೇ ಸಿಕ್ಕಿದ್ರು ಸಹ ಅಗತ್ಯ ಇರೋರು ನೀಡಿರೋರು ಯಾರೇ ಸಿಕ್ಕಿದ್ರು ಸಹ ಅವ್ರಿಗೆಲ್ಲರಿಗೂ ಬೇಕಾಗಿರೋ ಅಗತ್ಯತೆಗಳನ್ನು ಪೂರೈಸ್ತಾ ಇದ್ರು. ಇವತ್ತು ಅವರಿಲ್ಲ ಅನ್ನುವಂತಹ ಭೇದ ಭಾವ ಆಗಬಾರ್ದು. ಅವರ ಅಗತ್ಯತೆಗಳು, ಅವರು ಇಷ್ಟಪಡ್ತಿದ್ದಂತಹ ಫುಡ್ಗಳನ್ನು ಸಹ ಎಲ್ರಿಗೂ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ಬಗೆ ಬಗೆಯ ಖಾದ್ಯಗಳು ರೆಡಿ ಆಗ್ತಾ ಇದೆ. ಇನ್ನು ಮಳೆ ಬಂದ್ಬಿಟ್ರೆ ಏನಾದ್ರೂ ಸಮಸ್ಯೆ ಆಗುತ್ತಪ್ಪ ಅಂದರೆ ಖಂಡಿತ ಇಲ್ಲ. ಇವತ್ತು ಸನ್ಲೈಟ್ ಓಪನ್ ಆಗಿದೆ, ಎಲ್ಲರೂ ಹೇಳ್ತಿದ್ರು 3 ದಿನ ಮಳೆ ಅಂತ ಹೇಳಿ. ನಿಜಕ್ಕೂ ಅಭಿಮಾನಿಗಳಿಗೆ ಅನುಕೂಲ ಆಗಲಿ ಅಂತ ಹೇಳಿ ವಾತಾವರಣವೂ ಸಹ ಬದಲಾವಣೆ ಆಗಿದೆಯಾ ಅನ್ನುವಂಥ ಲೆಕ್ಕಾಚಾರಗಳು ಇಲ್ಲಿರುವಂತಹ ಜನರು ಹೇಳ್ತಿದ್ದಾರೆ. ಆದರೂ ಸಹ ಮೇಲ್ಗಡೆ ಶೆಡ್ಗಳನ್ನು ಹಾಕಿದ್ದಾರೆ, ಕಂಪ್ಲೀಟ್ಲಿ ಯಾವುದೇ ಕಾರಣಕ್ಕೂ ಸೋರಬಾರ್ದು ಅಂತ. ಅಡುಗೆ ಮಾಡೋ ಜಾಗದಲ್ಲೂ ತೊಂದರೆ ಆಗ್ತಾ ಇಲ್ಲ, ಅಡುಗೆ ಬಡಿಸೋ ಜಾಗದಲ್ಲೂ ಕಂಪ್ಲೀಟ್ಲಿ ಎಲ್ಲವೂ ಕವರ್ ಆಗಿರುತ್ತೆ, ಯಾವುದೇ ಕಾರಣಕ್ಕೂ ತೊಂದರೆ ಇಲ್ಲ ಅನ್ನುವಂಥ ಲೆಕ್ಕಾಚಾರಗಳು ರೆಡಿ ಆಗ್ತಾ ಇದೆ. ಸದ್ಯದ ಚಿತ್ರಣವನ್ನು ನೋಡೋದಾದರೆ ನೀವು ಸಂಪೂರ್ಣವಾದಂತಹ ಬಗೆ ಬಗೆಯ ಖಾದ್ಯಗಳು ಸಜ್ಜಾಗಿದೆ. ಈ ಖಾದ್ಯಗಳನ್ನು ಸೇವಿಸಿ ಅಭಿಮಾನಿಗಳು ಒಂದು ಕಡೆ ಅಂದರೆ ಈಗಾಗಲೇ ತುಂಬ ಜನ ಊಟನೇ ಬಿಟ್ಬಿಟ್ಟಿರ್ತಾರೆ, ಅಪ್ಪು ಇಲ್ಲ ಅಪ್ಪು ಇಲ್ಲ ಅಂತ ಹೇಳಿ ಆ ನೋವಿನಿಂದ ಹೊರಗಡೆ ಬರೋದಕ್ಕೆ ಇದೊಂದು ಅವಕಾಶನಾದರೂ ಮಾಡಿಕೊಡುತ್ತಾ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ. ಬೆಂಗಳೂರಿನ ಕ್ಯಾಮ್ಸ್ ನಡೆಯುತ್ತೆ ನಂದಿನಿ, ಪಬ್ಲಿಕ್ ಟಿವಿ.